ಶಾಲೆ ಮುಂದೆ ಬಿಯರ್ ಬಾಟ್ಲಿ ಎಸೆದ ಯುವಕರನ್ನ ಪ್ರಶ್ನೆ ಮಾಡಿದ್ದ ಯುವಕನಿಗಾದ ಸ್ಥಿತಿ ಕೇಳಿದ್ರೆ ಎಂಥವರಿಗೂ ಸಹಿಸಿಕೊಳ್ಳಲಾಗದ ಆಘಾತವೆಂಬಂದಿದೆ. ಹಾಗಾದರೆ ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿ ತಂದೆಗೆ, ಅಣ್ಣ ಅಣ್ಣ ಎಂದು ಮುದ್ದಾಡಿದ್ದ ಸಹೋದರಿಯರಿಗೆ ಏನಾಗಬೇಡ? ರಾತ್ರಿ ವೇಳೆ ಕಣ್ಣೆದುರಿಗಿದ್ದ ಮಗ, ಅಣ್ಣ ಇನ್ನಿಲ್ಲ ಅನ್ನೋದನ್ನು ಮನೆ ಮಂದಿ ಸಹಿಸೋದಾದರೂ ಹೇಗೆ? ಹೌದು, ಶಾಲೆ ಅಂದರೆ ಅದೊಂದು ದೇಗುಲವಿದ್ದ ಹಾಗೆ. ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು ಇಲ್ಲಿ ಬಂದು ಶಿಕ್ಷಣವನ್ನು ಪಡೀತಾರೆ. ವಿದ್ಯಾರ್ಥಿಗಳ ಭವಿಷ್ಯ ಬೆಳಗುವುದೇ ಇಂತಹ ದೇಗುಲದಲ್ಲಿ. ಅಂತಹ ಶಾಲೆಯನ್ನು ಸ್ವಚ್ಛವಾಗಿಡೋದು, ಕಾಪಾಡೋದು ಎಲ್ಲರ ಜವಾಬ್ದಾರಿಯೂ ಹೌದು. ಆದರೆ ನಡುರಾತ್ರಿ ಶಾಲೆ ಎದುರು ಬಿಯರ್ ಕುಡಿದಿದ್ದಲ್ಲದೆ ಬಾಟ್ಲಿಯನ್ನು ರಸ್ತೆಗೆ ಎಸೆದವರನ್ನು ಪ್ರಶ್ನಿಸಿದ ಯುವಕನನ್ನು ಇರಿತು ಭಾರತ ಲೋಕಕ್ಕೆ ಕಳುಹಿಸುವಂತೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಮಂಗಳೂರಿನ ಉಳ್ಳಾಲ ಠಾಣಾ ವ್ಯಾಪ್ತಿಯ ಕೊಲ್ಯ ಸಾರಸ್ವತ ಕಾಲನಿಯ ಜಾಯ್ ಲ್ಯಾಂಡ್ ಶಾಲೆ ಬಳಿ ಬುಧವಾರ ರಾತ್ರಿ ಸಂಭವಿಸಿದೆ. ಕೊಲ್ಯ ಸಾರಸ್ವತ ಕಾಲೋನಿ ಜಾಯ್ಲ್ಯಾಂಡ್ ಶಾಲಾ ಬಳಿ ಅಲ್ಲಿನ ನಿವಾಸಿ 28 ವರ್ಷದ ವರುಣ್ ಗಟ್ಟಿ ದುಷ್ಕರ್ಮಿಗಳ ಏಟಿಗೆ ಉಸಿರು ಚೆಲ್ಲಿದ ಯುವಕ. ಬುಧವಾರ ಅಂದರೆ ಡಿಸೆಂಬರ್ 13 ರಾತ್ರಿ 10:45 ವೇಳೆ ಆಗಿರಬಹುದು. ಜಾಯ್ಲ್ಯಾಂಡ್ ಆಂಗ್ಲ ಮಾಧ್ಯಮ ಶಾಲೆಯ ಎದುರುಗಡೆಯ ಕಟ್ಟೆಯೊಂದರಲ್ಲಿ ಕುಳಿತು ಆರೋಪಿಗಳು ಎನ್ನಲಾದ ಸೂರಜ್ ಮತ್ತು ರವಿರಾಜ್ ಎಂಬುವರು ಬಿಯರ್ ಕುಡಿದು ಬಾಟ್ಲಿಯನ್ನು ರಸ್ತೆಗೆ ಎಸೆದಿದ್ದರು ಎನ್ನಲಾಗಿದೆ. ಈ ವೇಳೆ ತನ್ನ ಮನೆಯಲ್ಲಿದ್ದ ವರುಣ್ ಮತ್ತು ಆತನ ಸ್ನೇಹಿತ ಅಕ್ಷಯ್ ಶಾಲೆಯ ಮುಂದೆ ಬಿಯರ್ ಬಾಟ್ಲಿ ಯಾಕೆ ಎಸೆಯುತ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ಈ ವೇಳೆ ಈ ತಂಡಗಳ ನಡುವೆ ವಾಗ್ವಾದ ತಳ್ಳಾಟ ನಡೆದಿದ್ದು ಸೂರಜ್ ವರುಣ್ ಬೆನ್ನಿಗೆ ಹರಿತವಾದ ಆಯುಧದಿಂದ ಇರಿದಿದ್ದಾರೆ. ಗಂಭೀರ ಗಾಯಗೊಂಡ ವರುಣ್ ಸಮೀಪದ ತನ್ನ ಮನೆ ಕಡೆ ನಡೆದು ಹೋಗಿದ್ದು ಆತನ ಸಹೋದರ ಶರಣ್ ಮತ್ತು ಸ್ನೇಹಿತರು ತಕ್ಷಣ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರೂ ವರುಣ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ಘಟನಾ ಸ್ಥಳದ ದೃಶ್ಯವನ್ನು ಕಂಡಾಗ ಹೊಟ್ಟೆ ಚುರ್ ಎನ್ನುವಂತಿದೆ. ಅಪರಾಧ ಎಸಗಿದವರು ಎನ್ನಲಾದ ಸೂರಜ್ ಮತ್ತು ಆತನೊಂದಿಗಿದ್ದ ರವಿರಾಜ್ ಸಾರಸ್ವತ ಕಾಲೋನಿ ನಿವಾಸಿಗಳಾಗಿದ್ದು ಇಬ್ಬರನ್ನು ಕ್ಷಿಪ್ರವಾಗಿ ಉಳ್ಳಾಲ ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರವಿರಾಜ್ ಸೋಮೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯನಾಗಿದ್ದು ಸೂರಜ್ ಮರಳು ಸಾಗಿಸುವ ಲಾರಿ ಚಾಲಕನಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಘಟನೆಯಲ್ಲಿ ದುರಂತ ಅಂತ್ಯ ಕಂಡ ವರುಣ್ ಮಂಗಳೂರು ಮೂಡಾದ ಕಮಿಷನರ್ ಅವರ ವಾಹನ ಚಾಲಕರಾಗಿದ್ದರು ಎಂದು ತಿಳಿದು ಬಂದಿದೆ. ವರುಣ್ ತಂದೆ ತಾಯಿ ಸಹೋದರ ಸಹೋದರಿಯನ್ನು ಅಗಲಿದ್ದಾರೆ. ಸದ್ಯ ಈ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಹಾಗೂ ಇದೊಂದು ಹಳೆ ವೈಷಮ್ಯದಿಂದ ಆಗಿರುವಂತಹ ಕೃತ್ಯವೇ ಅಥವಾ ಇನ್ನಿತರ ಕಾರಣಗಳು ಏನಾದರೂ ಇದ್ದಾವೆಯೇ ಅನ್ನುವಂಥದ್ರ ಬಗ್ಗೆ ಕೂಡ ಇನ್ನಷ್ಟೇ ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ.